ಭಾರೀ ಮಳೆಯಿಂದಾಗಿ ತುಂಗಭದ್ರಾ ಡ್ಯಾಂನಿಂದ ನದಿಗೆ ನೀರು ಬಿಡಲಾಗಿದ್ದು ತುಂಗಭದ್ರಾ ನದಿ ತೀರದಲ್ಲೀಗ ಪ್ರವಾಹದ ಭೀತಿ, ಜೊತೆಗೆ ರಾಯರ ಭಕ್ತರಿಗೂ ಕೂಡ ಪ್ರವಾಹದ ಬಿಸಿ ತಟ್ಟಿತು. ಮಂತ್ರಾಲಯ ಸ್ನಾನಘಟ್ಟದ ಬಳಿ ನೀರು ಹರಿತಾ ಇದ್ದು ಬ್ಯಾರಿಕೇಡ್ ಹಾಕಿದ್ದಾರೆ ಶ್ರೀಮಠದ ಆಡಳಿತ ಮಂಡಳಿಯವರು. ಭದ್ರತೆಗಾಗಿ ನದಿ ತೀರದಲ್ಲಿ ಸಿಬ್ಬಂದಿಗಳ ನಿಯೋಜನೆ ಕೂಡ ಆಗಿದೆ. ನದಿ ನೀರಿನಲ್ಲಿ ಭಾರಿ ಏರಿಕೆಯಾಗಿದೆ. ತುಂಗಭದ್ರಾ ಡ್ಯಾಂನಿಂದ ನದಿಗೆ ನೀರು ಹರಿಬಿಡಲಾಗಿದ್ದು ಪ್ರವಾಹದ ಭೀತಿ ಹೆಚ್ಚಳವಾಗಿದೆ. ಮಂತ್ರಾಲಯದ ಸ್ನಾನಘಟ್ಟದ ಬಳಿ ಕೂಡ ನೀರು ಹರಿತಾ ಇದೆ. ಮಲೆನಾಡಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಲೆನಾಡಿನಲ್ಲಿ ಸುರಿದಂತ ಮಳೆಯಿಂದಾಗಿ ತುಂಗಭದ್ರಾ ಡ್ಯಾಂ ಭರ್ತಿಯಾಗಿ ಡ್ಯಾಂನಿಂದ ನಿರಂತರವಾಗಿ ತುಂಗಭದ್ರಾ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಈಗ 1,36,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ತುಂಗಭದ್ರಾ ನದಿಗೆ ಹರಿಬಿಟ್ಟಿದ್ದರಿಂದ ತುಂಗಭದ್ರಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಉಂಟಾಗಿದೆ ಅಂತ ಹೇಳ್ಬೋದು. ನಾವಿವತ್ತು ಮಂತ್ರಾಲಯದಲ್ಲಿದ್ದೇವೆ. ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನೆಲೆಸಿರುವಂಥ ಪುಣ್ಯಸ್ಥಳ ಮಂತ್ರಾಲಯದಲ್ಲೂ ಕೂಡ ಈಗ ಪ್ರವಾಹದ ಭೀತಿ ಕಂಡು ಬರ್ತಾ ಇದೆ. ಹೀಗಾಗಿ ನದಿ ತೀರದಲ್ಲಿ 16 ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ನೀವೇನು ನೋಡ್ತಾ ಇದ್ದೀರಲ್ಲ, ನನ್ನ ಬಲಭಾಗದಲ್ಲಿ ತುಂಗಭದ್ರಾ ನದಿ ರಭಸವಾಗಿ ಹರಿತಾ ಇದೆ. ಬೇಸಿಗೆ ಸಂದರ್ಭದಲ್ಲಿ ಹನಿ ನೀರಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿಯಲ್ಲಿ ನದಿ ಬತ್ತಿ ಹೋಗಿತ್ತು. ಬರೀ ನದಿ ತುಂಬ ಕಣ್ಣು ಹಾಯಿಸಿದಷ್ಟು ಬರೀ ಬಂಡೆಗಲ್ಲುಗಳು ಮಾತ್ರ ಕಾಣ್ತಾ ಇತ್ತು. ಆದರೆ ಈಗ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಕಣ್ಣು ಹಾಯಿಸಿದಷ್ಟು ತುಂಗಭದ್ರಾ ನದಿ ಸಮತಟ್ಟವಾಗಿ ತುಂಬಿಕೊಂಡು ಹರಿಯುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಹಾಗಾಗಿ ತುಂಗಭದ್ರಾ ನದಿ ತುಂಬಿರೋದ್ರಿಂದ ರಾಯಚೂರು ಜಿಲ್ಲೆಯ ಬಹುತೇಕ ಗ್ರಾಮದಲ್ಲಿ ಪ್ರವಾಹದ ಭೀತಿ ಇದೆ. ಆದರೂ ಕೂಡ ನದಿ ತೀರದಲ್ಲಿ ಜಿಲ್ಲಾಡಳಿತ 16 ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ನೀರಿನ ಪ್ರಮಾಣ, ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಸೂಚನೆಗಳನ್ನು ಈಗಾಗಲೇ ಜಿಲ್ಲಾಡಳಿತ ನೀಡ್ತಾನೆ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಮಂತ್ರಾಲಯದ ಬಳಿಯೂ ಕೂಡ ನೀರಿನ ರಭಸ ಹೆಚ್ಚಾಗಿರೋದ್ರಿಂದ ಮಂತ್ರಾಲಯದ ಬಳಿ ಇರ್ತಕ್ಕಂಥ ನದಿಯ ಪಕ್ಕದಲ್ಲಿರುವಂಥ ದೇವಸ್ಥಾನ ಒಂದು ಜಲಾವೃತ ಆಗಿರುವಂಥ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ಮಂತ್ರಾಲಯದ ಆಡಳಿತ ಮಂಡಳಿಯಲ್ಲಿ ಅಪಾಯ ಮಟ್ಟದ ನೀರು ಹರಿತಾ ಇದೆ ಅನ್ನುವಂಥ ಸೂಚನೆಗಳನ್ನು ಕೊಡುವಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ. ಮತ್ತು ಮಂತ್ರಾಲಯ ರಾಯರ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಪ್ರತಿನಿತ್ಯ ಆಗಮಿಸ್ತಾರೆ. ರಾಯರ ದರ್ಶನ ಮಾಡಬೇಕು ಅಂದರೆ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಹೋಗ್ತಾರೆ. ಆದರೆ ಬರುವಂಥ ಭಕ್ತರಿಗೆ ತುಂಗಭದ್ರಾ ನದಿಯಲ್ಲಿ ನಮಗೆ ಪುಣ್ಯ ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ನಿರಾಸೆ ಆಗಬಾರ್ದು. ಆ ನದಿ ನೀರಿನಿಂದಲೇ ಪೈಪ್ ಮುಖಾಂತರ ವ್ಯವಸ್ಥೆ ಮಾಡಿ ತುಂಗಭದ್ರಾ ನದಿ ತೀರದ ಮೇಲ್ಭಾಗದಲ್ಲಿ ಬರುವ ಭಕ್ತರಿಗಾಗಿ ಸ್ನಾನಕ್ಕಾಗಿ ವ್ಯವಸ್ಥೆ ಮಾಡಿರುವಂಥ ದೃಶ್ಯಗಳನ್ನು ಕೂಡ ತಾವು ಕಾಣ್ತಾ ಇದ್ದೀರಾ. ಅಷ್ಟೇ ಅಲ್ಲದೆ ಮಠದ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಠದ ಬಳಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಯಾರೂ ಕೂಡ ನದಿ ತೀರಕ್ಕೆ ಬರಬಾರ್ದು. ನದಿಯಲ್ಲಿ ಅಪಾಯ ಮಟ್ಟದ ನೀರು ಹರಿತಾ ಇದೆ. ಬ್ಯಾರಿಕೇಡ್ ಹೊರಭಾಗದಲ್ಲೇ ನಿಂತ್ಕೊಂಡು ನದಿಯನ್ನು ನೋಡಿ ತಾವು ವಾಪಸ್ ಹೋಗಬೇಕು, ರಾಯರ ದರ್ಶನವನ್ನು ಮಾಡ್ಕೊಂಡು ಹೋಗಬೇಕು. ರಾಯರ ದರ್ಶನಕ್ಕಾಗಿ ಬಂದವರು ನೀವು, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಭಕ್ತರ ಒಳಿತಿಗಾಗಿ ಮಂತ್ರಾಲಯದ ಆಡಳಿತ ಮಂಡಳಿ 16 ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಅದರ ಭಾಗವಾಗಿ ನೀವೇ ನೋಡ್ತಾ ಇದ್ದೀರಾ, 3-4 ಸಿಬ್ಬಂದಿಗಳನ್ನು ನದಿ ತೀರದಲ್ಲಿ ನಿಯೋಜನೆ ಮಾಡಿ ಅವರು ಬರುವಂಥ ಭಕ್ತರಿಗೆ ಬರಬೇಡಿ, ಯಾರು ನೀರು ಅಪಾಯ ಮಟ್ಟದಲ್ಲಿ ಹರಿತಾ ಇದೆ, ನೀರಿನ ರಭಸ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಸೂಚನೆಗಳನ್ನು ಈಗಾಗಲೇ ನೀಡಲಾಗ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳಬೇಕಾದ್ರೆ ಮಲೆನಾಡಿನಲ್ಲಿ ಸುರಿದಂಥ ಭಾರೀ ಮಳೆಯಿಂದಾಗಿ ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇದೆ. ತುಂಗಭದ್ರಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಇದೆ. ಆ ಭೀತಿ ನಡುವೆಯೂ ಕೂಡ ಮಂತ್ರಾಲಯಕ್ಕೆ ಭಕ್ತರು ಬಂದು ರಾಯರ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಬಹುದು. ಮಂತ್ರಾಲಯದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್, ಪೂಜಾ, ರೇಷನೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.